ಹಾವೇರಿಯಲ್ಲಿ ನಡೀತಾ ಇರುವ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಕ್ಷರ ಕಲರವಕ್ಕೆ ನಾಡಿನ ಪ್ರಮುಖರು ಸಾಕ್ಷಿಯಾಗಿದ್ದಾರೆ. ಇದರ ಜೊತೆಗೆ ಕೈಬಿಸಿ ಕರಿತಾ ಇದೆ ಫಲ ಪುಷ್ಪ ಪ್ರದರ್ಶನ. ಮುಖ್ಯ ವೇದಿಕೆಯ ಎದುರಿನ ಪುನೀತ್ ರಾಜ್ಕುಮಾರ್ ಅವರ ಕಲಾಕೃತಿ ಕಲ್ಲಂಗಡಿ ಹಣ್ಣುಗಳಲ್ಲಿ ಚಿತ್ರ ಪ್ರದರ್ಶನ, ತರಕಾರಿಗಳಲ್ಲಿ ವಿವಿಧ ರೀತಿಯ ಕಲಾಕೃತಿಗಳ ರಚನೆ, ಸಿರಿಧಾನ್ಯಗಳಿಂದ ಮೂರ್ತಿ ರಚನೆ ಮತ್ತು 3200 ಪುಷ್ಪಗಳಿಂದ ರಚಿಸಲಾಗಿರುವ ಕಲಾಕೃತಿ ಜನರ ಕಣ್ಮನ ಸೆಳೀತಾ ಇದೆ. ಅಕ್ಷರ ಜಾತ್ರೆಗೆ ಇದು ಮೂರನೇ ದಿನ ಕೊನೆ ದಿನ ಇರುತ್ತೆ. ಹೀಗಾಗಿ ಮೂರನೇ ದಿನದ ಒಂದು ಸಮ್ಮೇಳನಕ್ಕೆ ಜನ ಕಿಕ್ಕಿರಿದು ಬಂದಿರುವಂಥದ್ದು. ನಾವೀಗ ಫಲಪುಷ್ಪದ ಪ್ರದರ್ಶನ ಜಾಗದಲ್ಲಿದ್ದೀವಿ. ನೋಡ್ಬೋದು ಪ್ರಮುಖವಾಗಿ ಏನೋ ಸಾಹಿತ್ಯ ಸಮ್ಮೇಳನದ ಒಂದು ಧ್ಯೇಯ ಆಗಿರುತ್ತೆ, ವೇದಿಕೆ ಮಾಡಿರ್ತಾರೆ. ಏನು ಶಿಶುನಾಳ ಶರೀಫರಾಗಿರ್ಬೋದು, ಕನಕರ ಆಗಿರ್ಬೋದು, ಹಾಗೆಯೇ ಸರ್ವಜ್ಞರಾಗಿರ್ಬೋದು, ಈ ಒಂದು ಮೂರು ಜನರ ಒಂದು ವಚನಕಾರರ ಹೆಸರನ್ನು ಬಳಸಿ ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಅದೀಗ ಫಲಪುಷ್ಪ ಪ್ರದರ್ಶನದಲ್ಲಿ ಅವರ ಮೂರ್ತಿಗಳನ್ನು ಮಾಡಿ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜನರಿಗೆ ಒಂದು ತೋರಿಸಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಇವತ್ತು ಮೂರನೇ ದಿನ ಸಮ್ಮೇಳನದ ತೆರೆ ಹೇಳುವಂಥ ದಿನ. ಇವತ್ತು ಕೂಡ ಸಾಕಷ್ಟು ನಿರೀಕ್ಷೆಗೂ ಮೀರಿ ಜನ ಆಗಮಿಸಿರುವಂಥದ್ದು ನೋಡ್ಬೋದು. ಫಲಪುಷ್ಪ ಪ್ರದರ್ಶನದಲ್ಲಿ ತಂಡೋಪತಂಡವಾಗಿ ಸಾವಿರಾರು ಜನಗಳು ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡಿಸ್ತಾ ಇದ್ದಾರೆ. ನೋಡೋಣ ಹೇಗೆ ಕಾಣ್ತಾ ಇದೆ, ಏನು ಹೇಳ್ತಾ ಇದ್ದಾರೆ ಸಮ್ಮೇಳನಕ್ಕೆ ಬಂದಂಥವ್ರು. ಏನು ತುಂಬ ಜನಗಳು ಇದು ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಸರ್, ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ತುಂಬ ನಿರೀಕ್ಷೆಗೆ ಮೀರಿ ಜನ ಬಂದಿದ್ದಾರೆ. ತುಂಬ ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ, ತುಂಬ ಭಾಳ ಜನ ಕೂಡಿದ್ದಾರೆ. ನಾವು ಹಾವೇರಿಯವರು, ಇನ್ನರ್ ವೀಲ್ ಪ್ರೆಸಿಡೆಂಟ್, ಪಾಸ್ಟ್ ಪ್ರೆಸಿಡೆಂಟ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದಾರೆ, ತುಂಬ ಜನ ಹಾವೇರಿ ಸೂಪರ್ ಆಗಿದೆ ಸರ್. ನೋಡ್ಬೋದು ಇಲ್ಲಿ ಏನೋ ನಿರೀಕ್ಷೆಗೆ ಮೀರಿ ಸಮ್ಮೇಳನಕ್ಕೆ ಜನ ಆಗಮಿಸಿರೋದ್ರಿಂದ ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಸಿಬ್ಬಂದಿಗಳನ್ನು ಸಹ ಸಾಕಷ್ಟು ಹರಸಾಹಸ ಪಡ್ತಾರಂತ ದೃಶ್ಯಗಳನ್ನ ಕಾಣಬಹುದು. ಯಾಕಂದ್ರೆ ಕೊನೆ ದಿನ ಆಗಿರೋದ್ರಿಂದ ಎಲ್ಲಾ ರೀತಿಯಾದಂತ ಒಂದು ಸಮ್ಮೇಳನದ ವಿಶೇಷತೆಗಳನ್ನ ನೋಡೋದಕ್ಕೆ ಜನರು ಕಾತುರದಿಂದ ಕಾಯ್ತಾ ಇದ್ರು. ಹೀಗಾಗಿ ಸಮ್ಮೇಳನದ ಕೊನೆ ದಿನ ಇವತ್ತು. ಹೀಗಾಗಿ ಎಲ್ಲಾ ರೀತಿಯಾದಂತ ಸಮ್ಮೇಳನದಲ್ಲಿರ್ತಕ್ಕಂಥ ವಿಶೇಷತೆಗಳನ್ನ ನೋಡೋದಕ್ಕೆ ಸಾವಿರಾರು ಜನರು ಲಕ್ಷ ತಂಡೋಪತಂಡವಾಗಿ ಸಮ್ಮೇಳನಕ್ಕೆ ಆಗಮಿಸಿರುವಂಥದ್ದು. ಮತ್ತೊಂದಿಷ್ಟು ಜನರನ್ನ ಮಾತಾಡಿಸ್ತೀನಿ. ಮೇಡಮ್, ಸಮ್ಮೇಳನಕ್ಕೆ ಬಂದಿದ್ರೆ ಏನ್ ಅನಿಸ್ತಾ ಇದೆ, ಎಲ್ಲಿಂದ ಬಂದಿದ್ರೆ? ನಾವು ಹುಬ್ಳಿಯಿಂದ ಬಂದಿರೋದು, ತುಂಬಾ ಖುಷಿ ಆಗ್ತದೆ ಸರ್ ಬಂದಿರೋದು. ಸಮ್ಮೇಳನದಲ್ಲಿ ಏನೇನೆಲ್ಲ ನೋಡಿದ್ರಿ ಸರ್? ಅಲ್ಲಿ ವೇದಿಕೆ ಹತ್ರ ಹೋಗಿದ್ವಿ, ಪುಸ್ತಕ ನೋಡಿದ್ವಿ, ಈಗ ಇಲ್ಲಿ ಫಲಪುಷ್ಪ ಪ್ರದರ್ಶನ ಅಂತ ನೋಡ್ತಾ ಇದ್ವಿ. ಮಕ್ಕಳೆಲ್ಲ ಬಂದಿದಾರ ನಿಮ್ ಜೊತೆ? ಇಲ್ಲ ಸರ್, ನಾವಷ್ಟೇ, ನಾವು ಸಾಹಿತಿಗಳು, ಅದಕ್ಕೋಸ್ಕರ ನೋಡೋಣ. ನಾವು ಕನ್ನಡ ಸಾಹಿತಿಗಳು, ಸಾಹಿತ್ಯ ಪ್ರೇಮ, ಅದಕ್ಕಾಗಿ ಈ ಸಮ್ಮೇಳನಕ್ಕೆ ಬಂದಿದ್ದೀವಿ. ಈ ಫಲಪುಷ್ಪ ಪ್ರದರ್ಶನ ನೋಡ್ತಾ ಇರೋದು ಈಗ. ಇಲ್ಲಿ ಸಮ್ಮೇಳನಕ್ಕೆ ಆಗಮಿಸಿದಂತ ಪ್ರತಿಯೊಬ್ಬರು ಕೂಡ ಹೇಳೋದೊಂದೇ, ಸಮ್ಮೇಳನ ಬಹಳ ಅಚ್ಚುಕಟ್ಟಾಗಿದೆ, ನಿರೀಕ್ಷೆಗೂ ಮೀರಿ ಜನ ಬಂದಿರೋದ್ರಿಂದ ಒಂದಿಷ್ಟು ಏನು ಇಲ್ಲಿರ್ತಕ್ಕಂತ ವಿಶೇಷತೆಗಳನ್ನು ನೋಡೋದಕ್ಕೆ ಜನರು ನೂಕುನುಗ್ಲಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ಸುಧೀರ್ ಜೊತೆ ವೀರೇಶ್ ಬಾರ್ಕಿ, ಪವರ್ ಟಿವಿ, ಹಾವೇರಿ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.